ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಹೇಗಿದ್ದೀರಾ ಅಂತ ನನಗೆ ಗೊತ್ತಾಗಬೇಕಲ್ವಾ? ಸೊ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ. ನಾನಿವಾಗ ನನ್ನ ಹಸ್ಬೆಂಡ್ ಮನೆ ದೇವರು ಚಿಕ್ಕಮ್ಮ ದೊಡ್ಡಮ್ಮ ಜಾತ್ರೆಗೆ ಹೋಗ್ತಾ ಇದ್ದೀನಿ. ಬೆಳಗ್ಗೆ 6 ಗಂಟೆಗೆ ಮನೆಯಿಂದ ಹೊರಟ್ವಿ. ಜಾತ್ರೆ ಇರೋದು ತಮಿಳ್ನಾಡು ಬಾರ್ಡರ್, ಹೊಸೂರಿಂದ ಆಲ್ಮೋಸ್ಟ್ 130 ಕಿಲೋಮೀಟರ್ಸ್ ಆಗುತ್ತೆ. ಹೋಗ್ತಾ ದಾರಿಯಲ್ಲಿ ಬಿಸಿ ಬಿಸಿ ಬೆಣ್ಣೆ ಇಡ್ಲಿ ತಿನ್ಕೊಂಡು ಹೋದ್ವಿ. ಈ ಹೋಟೆಲ್ ಇರೋದು ಯಶವಂತಪುರಲ್ಲಿ, ತಟ್ಟೆ ಇಡ್ಲಿ ಪಾಯಿಂಟ್ ಅಂತ ಹೇಳಿ. ಬೆಣ್ಣೆ ಥರ ಸಾಫ್ಟಾಗಿರುತ್ತೆ ಇಲ್ಲಿ ಇಡ್ಲಿ, ಮತ್ತು ಚಟ್ನಿ ಕೂಡ ಮೈಲ್ಡಾಗಿ ಸಕ್ಕದಾಗಿರುತ್ತೆ. ನೀವು ಈ ಕಡೆ ಬಂದಾಗ ಟ್ರೈ ಮಾಡೋದು ಮರಿಬೇಡಿ. ಲೊಕೇಶನ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಅಂತೂ ಊರಿಗೆ ಬಂದ್ವಿ. ಇಲ್ಲಿ ವಿಜಯ್ ಅವ್ರ ಕಸಿನ್ ಸಿಸ್ಟರ್ ಮನೆ ಇದು. ನಾವು ಪ್ರತಿ ಸತಿ ಬಂದಾಗಲೂ ಇವ್ರ ಮನೇಲೆ ಉಳ್ಕೊಳ್ಳೋದು. ಅವ್ರ ಮನೇಲಿ ಒಂದು ಪುಟ್ಟ ಕರು ಇತ್ತು, ನನ್ನ ಮಗಳಂತೂ ಅದನ್ನು ಬಿಟ್ಟಿಗೆ ಬಂದೇ ಇಲ್ಲ. ಹಳ್ಳಿ ವಾತಾವರಣ ಎಷ್ಟು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್, ಪೀಸ್ ಆಗಿದೆ, ಸಕ್ಕದಾಗಿದೆ. ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ಬೇರೆ ಬೇರೆ ಊರಿಂದ ಬಂದಿರೋ ದೇವರುಗಳಿಗೆ ಅಲಂಕಾರ ಮಾಡ್ತಿದ್ದಾರೆ. ಈ ಜಾತ್ರೆ 10 ವರ್ಷಕ್ಕೊಮ್ಮೆ ನಡೆಯುವಂಥದ್ದು. ನಾನು ಫಸ್ಟ್ ಟೈಮ್ ಬರ್ತಿರೋದು. ಇಲ್ಲಿಯ ಪವಾಡ ಏನು ಅಂದರೆ ತಲೆ ಮೇಲೆ ಕಾಯಿ. ತಲೆ ಮೇಲೆ ಕಾಯಿ ಹೊಡೆಸ್ಕೊಳ್ಳೋರೆಲ್ಲ ದೀಕ್ಷೆ ತಗೊಂಡಿರ್ತಾರೆ. ಅವ್ರ ಕೈಯಲ್ಲಿ ದೇವರು ತ್ರಿಶೂಲ ಕೊಟ್ಟಾದ್ಮೇಲೆ ಅವ್ರ ಮೈ ಮೇಲೆ ದೇವ್ರು ಬರುತ್ತೆ. ಆವಾಗ ಅವ್ರಿಗೆ ತೆಂಗಿನಕಾಯಿ ತಲೆ ಮೇಲೆ ಹೊಡೆಸ್ಕೊಳ್ಳೋ ಅಂಥ ಶಕ್ತಿ ಬರುತ್ತೆ. ಆಮೇಲೆ ಇನ್ನೂ ಒಂದು, ಇಲ್ಲಿ ದೇವರಿಗೆ ಅಂತ ಎತ್ತನ್ನ ಬಿಟ್ಟಿರ್ತಾರೆ. ಸೊ ಎತ್ತಿನ ತಲೆ ಮೇಲೂ ಕೂಡ ಕಾಯಿ ನಡೆಯುತ್ತೆ. ಅಲ್ಲಿ ತುಂಬ ಜನ ಇದ್ದಿದ್ದರಿಂದ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ನೋಡಿ, ವಿಜಯ್ ಕೂಡ ದೇವ್ರನ್ನ ಎತ್ಕೊಂಡಿದ್ದಾರೆ. ಫಸ್ಟ್ ಟೈಮ್ ಅವ್ರು ಎತ್ಕೊಂಡಿರೋದು. ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಕೇಳೋದಕ್ಕೆ ಒಂಥರ ಪಾಸಿಟಿವ್ ಎನರ್ಜಿ, ನನಗೂ ಕೂಡ ಕುಣಿಬೇಕು ಅಂತ ಅನ್ನಿಸ್ತಾ ಇತ್ತು ಅಂತ ಹೇಳಿದ್ರು. ದೇವ್ರು ಎತ್ಕೊಂಡಿದ್ದಾಗ ತುಂಬ ಭಾರ ಅಂತ ಅನ್ನಿಸ್ತಾ ಇತ್ತು ಅಂತ ಕೂಡ ಹೇಳಿದ್ರು. ಸೊ ಇಷ್ಟು ಜಾತ್ರೆಯಲ್ಲಿ ನಡೆದಿದ್ದು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಸಾಕಷ್ಟು ವಿಡಿಯೋ ಬರುತ್ತೆ. ಸೊ ಅದೆಲ್ಲ ನೋಡಬೇಕಂದ್ರೆ ನಿಮಗೆ ನೋಟಿಫಿಕೇಶನ್ ಬರಬೇಕಲ್ವಾ? ಸೊ ಪಕ್ಕದಲ್ಲಿ ಬೆಲ್ ಐಕಾನ್ ಒತ್ತಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್.